ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಪವಿತ್ರ. ರಾಕಿಂಗ್ ಸ್ಟಾರ್ ಯಶ್ಗೆ ಬೈಕ್ ಒಂದನ್ನ ಉಡುಗೊರೆ ಕೊಡಲು ಕೆಜಿಎಫ್ ಸಿನಿಮಾ ಬೈಕ್ನಂತೆ ಆಲ್ಟರ್ ಮಾಡಿಸಿದ ಯುವಕರ ಗ್ಯಾಂಗ್ ಒಂದು ವೀಲಿಂಗ್ ಮಾಡ್ತಾ ಪೊಲೀಸರ ಕೈಗೆ ಬೆಂಕಿ ಹಾಕಿಕೊಂಡಿದೆ. ಸದ್ಯ ವೀಲಿಂಗ್ ಮಾಡ್ತಿದ್ದ ನಾಲ್ವರು ಕಿಡಿಗೇಡಿಗಳನ್ನ ಕೆಆರ್ಪುರ ಸಂಚಾರ ಪೊಲೀಸರು ಬಂಧಿಸಿದ್ದು, ಅವರಿಂದ ಬಂಧಿತರಿಂದ 7 ಬೈಕ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಹೊಸಕೋಟೆ ರಸ್ತೆಯಲ್ಲಿ ಬೈಕ್ ವೀಲಿಂಗ್ ಮಾಡ್ತಿದ್ದ ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ತಾಲೂಕಿನ ಕುಂಬಳಹಳ್ಳಿಯ ಸುನೀಲ್ ಮುಬಾರಕ್ ಸೇರಿ ಇನ್ನಿಬ್ಬರನ್ನ ಕೆಆರ್ಪುರ ಸಂಚಾರ ಪೊಲೀಸರು ಬಂಧಿಸಿದ್ದಾರೆ. ಇದೇ ವೇಳೆ ವಶಕ್ಕೆ ಪಡೆದಿರುವ ಬೈಕ್ಗಳ ಮೇಲೆ ವೀಲಿಂಗ್ ಮಾಡುವ ಚಿತ್ರಗಳು ಹಾಗೂ ಫ್ಯಾನ್ಸಿ ನಂಬರ್ಗಳು, ಹಿಂದೆ ಮಡ್ ಗಾರ್ಡ್ಗಳನ್ನು ಕಟ್ ಮಾಡಿರುವುದು ಗಮನಿಸಿ ವೀಲಿಂಗ್ ಮಾಡಲು ಬೈಕ್ಗಳನ್ನು ಬಳಸ್ತಿದ್ರು ಅಂತ ಪೊಲೀಸರು ಇನ್ಸ್ಪೆಕ್ಟರ್ ಮೊಹಮ್ಮದ್ ಖಚಿತಪಡಿಸಿದ್ದಾರೆ. ವಿಶೇಷ ಅಂದ್ರೆ, ವಶಪಡಿಸಿಕೊಂಡ ಬೈಕ್ಗಳ ಪೈಕಿ ಒಂದು ಪಲ್ಸರ್ ಬೈಕ್ ಅನ್ನ ಕೆಜಿಎಫ್ ಸಿನಿಮಾದಲ್ಲಿ ಯಶ್ ಅವರು ಬಳಸಿರುವ ಬೈಕ್ನಂತೆಯೇ ಆಲ್ಟರ್ ಮಾಡಲಾಗಿದೆ. ಸದ್ಯ ಅದೇ ಬೈಕ್ನಲ್ಲಿ ವೀಲಿಂಗ್ ಮಾಡಿ ಯುವಕರು ಅಂಧರಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಯಲವಾಳ ಗ್ರಾಮದ ತಮ್ಮದೇ ಜಮೀನಿನಲ್ಲಿ ಕೃಷಿ ಸಚಿವ ಬಿಸಿ ಪಾಟೀಲ್ ರೈತ ಬೆಳೆ ಸಮೀಕ್ಷೆ ಆಪ್ ಪ್ರಾತ್ಯಕ್ಷಿಕೆ ನಡೆಸಿದ್ರು. ಅಲ್ಲದೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಚಿಕ್ಕಕೊಣತಿ ಗ್ರಾಮದಲ್ಲೂ ಕೂಡ ಸಚಿವರು ಬೆಳೆ ಸಮೀಕ್ಷೆ ಕೈಗೊಂಡಿದ್ರು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರೈತನ ಬೆಳೆ ರೈತನ ಹಕ್ಕಾಗಿದೆ. ಇದೇ ದೇಶದಲ್ಲಿ ಮೊದಲ ಬಾರಿಗೆ ರೈತನೇ ಸ್ವತಃ ತನ್ನ ಹೊಲದ ಸಮೀಕ್ಷೆ ನಡೆಸಿ ತಾನೇ ಪ್ರಮಾಣ ಪತ್ರ ನೀಡುವಂತಹ ಮಹತ್ವದ ಆಪ್ ಇದಾಗಿದ್ದು, ರೈತರು ಆಪ್ ಸಮೀಕ್ಷೆ ಬಗ್ಗೆ ಹೆಚ್ಚೆಚ್ಚು ಒಲವು ತೋರ್ತಿದ್ದಾರೆ. ಈ ಬಾರಿಯ ರೈತ ಬೆಳೆ ಸಮೀಕ್ಷೆ ರೈತರ ಬೆಳೆಯ ಉತ್ಸವವೇ ಆಗಿದೆ ಅಂತ ತಿಳಿಸಿದ್ರು. ಇದಲ್ಲದೆ ಸಮೀಕ್ಷೆಗೆ ದೊರೆತಿರುವ ಅಭೂತಪೂರ್ವ ಸ್ಪಂದನೆ ಕಂಡು ಆಗಸ್ಟ್ 24ರವರೆಗೆ ನಿಗದಿಗೊಳಿಸಲಾಗಿದ್ದ ರೈತ ಬೆಳೆ ಆಪ್ ಸಮೀಕ್ಷೆಯ ಅವಧಿಯನ್ನ ಇನ್ನೂ ಸ್ವಲ್ಪ ದಿನಗಳ ಕಾಲ ವಿಸ್ತರಿಸಲಾಗಿದೆ. ಕೇಂದ್ರ ಸರ್ಕಾರವು ಸಹ ರಾಜ್ಯದ ಈ ಕ್ರಾಂತಿಕಾರಕ ಹಾಗೂ ರೈತೋಪಯೋಗಿ ಆಪ್ ಸಮೀಕ್ಷೆಯಿಂದ ಪ್ರೇರಿತಗೊಂಡಿದ್ದು, ದೇಶದ ಇತರೆ ಜಿಲ್ಲೆಗಳಲ್ಲಿ ಯೂ ಸಹ ಜಾರಿಗೊಳಿಸಲು ಮುಂದಾಗಿದೆ ಅಂತ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ಬೆಳೆ ಸಮೀಕ್ಷೆ ಉತ್ಸವ 2020. ಭಾರತ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯದಲ್ಲಿ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನ ತಾವೇ ಸಮೀಕ್ಷೆ ಮಾಡುವ ಅಧಿಕಾರ ನೀಡಲಾಗಿದೆ. ನನ್ನ ಬೆಳೆ ನನ್ನ ಹಕ್ಕು, ನನ್ನ ಬೆಳೆ ಸಮೀಕ್ಷೆ ನನ್ನ ಪ್ರಮಾಣ ಪತ್ರ ಎಂದು ರೈತ ಎದೆಯುಬ್ಬಿಸಿ ಹೇಳಬಹುದು. ಪ್ರತಿಯೊಬ್ಬ ರೈತರು ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ 2020 ಡೌನ್ಲೋಡ್ ಮಾಡಿಕೊಂಡು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆಗಳನ್ನು ದಿನಾಂಕ 24/8/2020 ಒಳಗಾಗಿ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ನಲ್ಲಿ ಅಪ್ಲೋಡ್ ಮಾಡಲು ವಿನಂತಿಸುತ್ತೇನೆ. ಜೈ ಕಿಸಾನ್. ಮಂಡ್ಯ ಜಿಲ್ಲೆಯ ಬ್ಯಾಡರಹಳ್ಳಿ ಗ್ರಾಮದಲ್ಲಿರುವ ಚೈತ್ರ ಗೋಶಾಲೆಯಲ್ಲಿ ಗಣೇಶ ಚತುರ್ಥಿ ಆಚರಣೆ ಮಾಡಲಾಗಿದೆ. ಅಂದಹಾಗೆ ಬನ್ನೂರಿನ ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗೋಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಿದ್ದ ಮುಖ್ಯದ್ವಾರವು ಉದ್ಘಾಟನೆಯಾಗಿತ್ತು. ಇನ್ನು ಚೈತ್ರ ಗೋಶಾಲೆ ಆಡಳಿತ ಮಂಡಳಿಯಿಂದ ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ಅವರ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಗೋಶಾಲೆ ಮುಖ್ಯಸ್ಥ ರಾಮ್ ವಿಹಾಸ್, ಗೋಪಾಲ್ ಮಾಳಿ, ಪೃಥ್ವಿ ಸಿಂಗ್, ದೇವೇಂದರ್ ಕರ್ಮಾರಾಮ್, ರಮೇಶ್ ಸೇರ್ವೆ ಸೇರಿದಂತೆ ಮತ್ತಿತರರು ಹಾಜರಾಗಿದ್ದರು. ಕಿಚ್ಚ ಸುದೀಪ್ ಲಾಕ್ಡೌನ್ ಆರಂಭವಾದಾಗಿನಿಂದ ಸಾಮಾಜಿಕ ಜಾಲತಾಣದ ಮೂಲಕ ಅಭಿಮಾನಿಗಳನ್ನ ರಂಜಿಸುತ್ತಲೇ ಬಂದಿದ್ದಾರೆ. ಈ ಹಿಂದೆ ಅವರ ಸಿನಿಮಾ ಹೆಬ್ಬುಲೆ ಚಿತ್ರೀಕರಣದ ವೇಳೆ ಮಾಡಿದ್ದ ವಿಡಿಯೋವನ್ನ ಹಂಚಿಕೊಳ್ಳುತ್ತಾ ಫ್ಯಾನ್ಸ್ಗಳಿಗೆ ಸರ್ಪ್ರೈಸ್ ಕೊಟ್ಟಿದ್ರು. ನಂತರ ತಮ್ಮ ಸಿನಿಮಾಗಳ ಅಪ್ಡೇಟ್ ನೀಡ್ತಿದ್ರು. ಇದೀಗ ಕಿಚ್ಚ ಸುದೀಪ್ ಬಹುನಿರೀಕ್ಷಿತ ಸಿನಿಮಾ ಫ್ಯಾಂಟಮ್ ಹಾಗೂ ಕೋಟಿಗೊಬ್ಬ ಪಾರ್ಟ್ 3 ಅಭಿನಯಿಸುತ್ತಿದ್ದಾರೆ.
ಹೀಗಾಗಿ ಅಭಿಮಾನಿಗಳಿಗೆ ಸುದೀಪ್ ಈ ಎರಡು ಚಿತ್ರಗಳ ಕುರಿತಾಗಿ ಸಾಕಷ್ಟು ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ. ಈಗಲೂ ಕೂಡ ಫ್ಯಾಂಟಮ್ ಸಿನಿಮಾ ಕುರಿತಾಗಿ ಸರ್ಪ್ರೈಸ್ ಕೊಡುವುದಾಗಿ ಸುಳಿವು ಕೊಟ್ಟಿದ್ದಾರೆ. ಇನ್ನು ಫ್ಯಾಂಟಮ್ ಚಿತ್ರದೊಂದಿಗೆ ಗಣಪತಿ ಹಬ್ಬ ಆಚರಿಸಿರುವ ಕಿಚ್ಚ ಸುದೀಪ್ ಮತ್ತೆ ಚಿತ್ರೀಕರಣಕ್ಕೆ ಮರಳುವ ಕುರಿತು ಹಂಚಿಕೊಂಡಿದ್ದಾರೆ. ಮುಂದೆ ಏನು ಎಂದು ಪ್ರಶ್ನಿಸಿರುವ ಸುದೀಪ್ ಕಾದು ನೋಡಿ ಎನ್ನುತ್ತಲೇ ಮತ್ತೊಂದು ಸರ್ಪ್ರೈಸ್ ನೀಡುವುದಾಗಿ ಸುಳಿವು ಕೊಟ್ಟಿದ್ದಾರೆ. ಈಗಾಗಲೇ ಫ್ಯಾಂಟಮ್ ಸಿನಿಮಾದಲ್ಲಿನ ಪ್ರಮುಖ ಪಾತ್ರಗಳ ಪರಿಚಯ ಮಾಡುವ ಕೆಲಸ ವಿಕ್ರಾಂತ್ ರೋಣನ ಫಸ್ಟ್ ಲುಕ್ ರಿಲೀಸ್ಗೆ ಮಾಡುವ ಮೂಲಕ ಆರಂಭವಾಗಿದೆ. ಪನ್ನಾ ಸಂಜು ಹೀಗೆ ಒಂದೊಂದಾಗಿ ಚಿತ್ರದ ಪಾತ್ರಗಳ ಪರಿಚಯ ಜೊತೆಗೆ ಅದರ ಫಸ್ಟ್ ಲುಕ್ ಪೋಸ್ಟರ್ ಅನ್ನ ರಿಲೀಸ್ ಮಾಡಲಾಗ್ತಿದೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಕೀಪ್ ವಾಚಿಂಗ್ ನ್ಯೂಸ್ ಅಲರ್ಟ್. ನಿಮ್ಮಿಂದ ನಿಮಗಾಗಿ.